ಎಡಿಎಗೂ ನಿಮ್ಗೆ ಸಂಬಂಧ ಏನಂತ, ಎಡಿಎ ಯಾರಪ್ಪಂದು ಅಲ್ಲ, ಎಡಿಎ ದುಡ್ಡು ತೆರಿಗೆ ಕಟ್ಟಿರ್ತಕ್ಕಂಥ ಎಲ್ಲ ಗ್ರಾಮಗಳಲ್ಲಿ ಲೇಔಟ್ಗಳು ಮಾಡಿರ್ತಕ್ಕಂಥ ರೈತರ ಒಂದು ಜಮೀನನ್ನು ತಗೊಂಡು ಕಳೆದೋಗಿ ಸಾರ್ವಜನಿಕರಿಗೆ ಏನು ಮೂಲಭೂತ ಸೌಕರ್ಯಗಳು ಕೊಡಬೇಕು ಅಂತ ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ಹಣ ಯಾರು ಮನೆಯಿಂದ ತಗೊಂಬಂದಿರೋದು? ಯಾರೇ ಆಗಲಿ, ಎಂ ಪಿ ಆಗಲಿ, ಎಮ್ ಎಲ್ ಎ ಆಗಲಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಲಿ, ಇಲ್ಲ ಮಿನಿಸ್ಟರ್ ಆಗಲಿ, ಸಿ ಎಂ ಆಗಲಿ ತಂದಿರೋದಲ್ಲ, ನಮ್ಮ ಆನೇಕಲ್ ತಾಲೂಕಿನ ಸಾರ್ವಜನಿಕರ ರೈತರ ಒಂದು ದುಡ್ಡು. ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇವತ್ತು ಸುಮಾರು ಒಂದು 450 ಕೋಟಿ ರೂಪಾಯಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಶೇಕಡ 10% ಕೂಡ ಕೆಲಸ ಆಗಲಿಲ್ಲ. ನಮ್ಮದೇ ಆರ್ಗದೆ ಪಂಚಾಯತಿನಲ್ಲಿ, ನಮ್ಮ ಪಂಚಾಯತಿನಲ್ಲೇ ಸುಮಾರು ಒಂದು 50 ಕೋಟಿ ರೂಪಾಯಿ ಹಗರಣ ಆಗಿರುವಂತಹದ್ದು. ಈ ಪಂಚಾಯತಿನಲ್ಲಿ 41 ಜನ ಗ್ರಾಮ ಪಂಚಾಯತಿ ಸದಸ್ಯರು ಇದ್ದಾರೆ, 2 ಜನ ತಾಲೂಕು ಪಂಚಾಯತಿ ಸದಸ್ಯರು ಇದ್ದಾರೆ, ಒಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯರು ಇದ್ದಾರೆ. ಯಾರ ಗಮನಕ್ಕೂ ತರದೇನೆ ಎಡಿ ಏನೋರು ಮತ್ತೆ ಈ ಕಾಂಟ್ರಾಕ್ಟರ್ ಲಾಬಿ ಏನಿದೆ, ಈ ಆನೇಕಲ್ ತಾಲೂಕಲ್ಲಿ ಕಾಂಟ್ರಾಕ್ಟರ್ ಲಾಬಿ ಏನಿದೆ, ಈ ಲಾಬಿಯವರು ದೊಡ್ಡ ಮಟ್ಟದಲ್ಲಿ ಇದನ್ನ ಒಂದು ಸ್ಯಾಂಕ್ಷನ್ಗಳು ಮಾಡ್ಕೊಬಂದು ಕೋಟ್ಯಾಂತರ ರೂಪಾಯಿ ನೀರು ಕುಡ್ದಿರೋಂಥದ್ದು ಈ ಆನೇಕಲ್ ತಾಲೂಕಲ್ಲಿ. ಎಡಿ ಅಂದ್ರೆ ಎಲ್ಲರಿಗೂ ಗೊತ್ತಿದೆ, ಒಂದು ಭ್ರಷ್ಟಾಚಾರ ಕೂಪ ಅಂತ. ಆದ್ರೂ ಜನ ಯಾಕೆ ದಂಗೆ ಇಳ್ದಿರ ಇದ್ದಾರೆ ಅಂತ ಇನ್ನೂ ಅರ್ಥ ಆಗ್ಲಿಲ್ಲ. ಕೋಟ್ಯಾಂತರ ರೂಪಾಯಿ ಅದು ಹಗಲು ದರೋಡೆ ಮಾಡಿರೋದು, ರಾತ್ರಿ ದರೋಡೆ ಅಲ್ಲ, ಎಲ್ಲಾ ಜನಕ್ಕೆ ಕಂಡು ಕಾಣೋ ಹಂಗೆ ಕೋಟ್ಯಾಂತರ ರೂಪಾಯಿ ಹಗಲು ದರೋಡೆ ಮಾಡಿರ್ತಕ್ಕಂಥದ್ದು. ಈ ತಾಲೂಕಿನಲ್ಲಿರೋ ಇಂಜಿನಿಯರ್ಸ್ ಮತ್ತೆ ಕಾಂಟ್ರಾಕ್ಟ್ ಲಾಬಿ ಇದರಲ್ಲಿ ಆಗಿದೆ. ಇದ್ರ ಲೋಕಾಯುಕ್ತಕ್ಕೆ ಆಗಲಿ ಎ ಸಿ ಬಿಗಾಗಲಿ ಕೊಟ್ಟು ತನಿಖೆ ಮಾಡಿಸಿದ್ರೆ ಇದೇನು ದೊಡ್ಡ ಸ್ಕ್ಯಾಮ್ ತರ ಏನಿಲ್ಲ. ಆನೇಕಲ್ಲೇ ದೊಡ್ಡ ಸ್ಕ್ಯಾಮ್, ಎಡಿ ಏನೇ ದೊಡ್ಡ ಸ್ಕ್ಯಾಮ್. ಸರ್, ನಿಮ್ಮ ಹತ್ರ ದಾಖಲಾತಿಗಳೇನಿದೆ ಸರ್, ಈಗ ಆರೋಪ ಮಾಡ್ತಾ ಇದ್ದೀರಾ ಈ ಸಂಬಂಧ ವಿಚಾರವಾಗಿ? ಆರೋಪ, ನಾನು ಒಬ್ಬ ಈ ಗ್ರಾಮ ಪಂಚಾಯತಿನಲ್ಲಿ 20 ವರ್ಷ, ಇದು 4ನೇ ಟರ್ಮ್ ನಾನು ಗ್ರಾಮ ಪಂಚಾಯತಿ ಸದಸ್ಯ. ಇವತ್ತು ಅನೇಕ ಪೇಪರ್ಗಳಲ್ಲಿ ಮತ್ತೆ ಏನು ಇವರು ನಮ್ಮ ಪಂಚಾಯತಿ ಕೊಟ್ಟಿರೋಂಥ ಮಾಹಿತಿಗಳಲ್ಲಿ ಆರ್ಗದ್ದೆ ಕೆರೆ ಒಂದು 8 ಕೋಟಿ, ಎಲ್ಲ ಕೋಟಿಗಳೇ ಎಲ್ಲ ಈ ಕಾಡ್ಜಕ್ನಲ್ಲಿ ಕೆರೆ ಅಂತಿರೋದು ಬರೀ 25 ಎಕರೆ, ಸ್ವಾಮಿ 5 ಕೋಟಿ ಹಾಕಿದ್ದಾರೆ. ಆ ದುಡ್ಡು ಕಟ್ಟುಗಳನ್ನ ಜೋಡಿಸಿದ್ರೆ ಕೂಡ ಆ ಕೆರೆ ಸಾಲದಿರ ಬರ್ತದೆ.
ಐದು ಕೋಟಿ ರೂಪಾಯಿ ಆ ಕೆರೆನಲ್ಲಿ ನೋಟ್ ನೋಟ್ ಪಕ್ಕ ಜೋಡಿಸಿದ್ರೆ ಕೂಡ ಸಾಲದಿರ ಬರ್ತದೆ ಜಾಗ. ಅಂತ ಒಂದು ಕೆರೆಗೆ ಐದು ಕೋಟಿನಂತೆ. ಏನು ಐದು ಆ ಕೋಟಿಗಳ ಈ ಕೆರೆ ಇದರಲ್ಲಿ ಆ ಮಣ್ಣಿನ ಬೇರೆ ಎಲ್ಲೆಲ್ಲಿ ಮಾರ್ಕೊಳ್ತಾರೆ ತಗೊಂಡು ಕಾಂಟ್ರಾಕ್ಟ್ಸು. ಇಲ್ಲಿ ಕೆರೆ ರಿಪೇರಿ ಮಾಡಕ್ ಬರ್ತಾರೆ, ಇಲ್ಲಿ ಕೆರೆನಲ್ಲಿ ಮಣ್ಣು ತೆಗಿತಾರೆ, ಇನ್ನೊಬ್ರಿಗೆ ಮಾರ್ಕೊಳ್ತಾರೆ. ತಾವು ಮೆಂಬರ್ ಆಗಿದೆ ಸರ್, ಅದನ್ನ ಅಟ್ಯಾಕ್ ಹಾಕ್ಬೋದಾಗಿತ್ತಲ್ಲ ಅಂತ. ಸರ್ ಈಗ ಏನಾಗಿದೆ, ಎ ಡಿ ಎದವರು ಈ ನಮ್ಮ ಏನು ಇಂಜಿನಿಯರ್ಸ್ ಏನಿದ್ದಾರೆ ಪಾಪ ಇವರು ಎ ಡಬ್ಲ್ಯೂ ಈ ಸಂಬಂಧಪಟ್ಟ ಇಂಜಿನಿಯರ್ಸ್ ಎ ಡಿ ಎಗೂ ಗ್ರಾಮ ಪಂಚಾಯತಿಗೂ ಸಂಬಂಧನೇ ಇಲ್ಲೋ ರೀತಿಯಲ್ಲಿ ವರ್ತಿಸ್ತಾರೆ. ಮಾತಾದ್ರೆ ದೊಡ್ಡ ದೊಡ್ಡವರು ಹೆಸರು ತರ್ತಾರೆ, ದೊಡ್ಡ ದೊಡ್ಡವ್ರ ಕೈಯಿಂದ ಪಾಪ ಈ ಪಂಚಾಯತಿನಲ್ಲಿ ಬೆದರಿಸ್ತಾರೆ. ಪಾಪ ಏನು ಮಾಡೋದು, ಗ್ರಾಮ ಪಂಚಾಯತಿ ಸದಸ್ಯನ ಕೆಲಸ ಅಂದರೆ ಆ ಚರಂಡಿನಲ್ಲಿ ಕಸ ತೆಗೆಯೋದು, ಏನೋ ಬೀದಿ ದೀಪ ಹಾಕೋದು, ಕುಡಿಯೋ ನೀರು ಕೊಡೋದು, ಇಷ್ಟೇ ಕೆಲಸ ಅನ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರ ಕೂಡ ಜನರ ಕೈಯಲ್ಲೇ ಓಟ್ ಹಾಕಿ ಎಲೆಕ್ಟ್ ಆಗಿರ್ತಾರೆ. ಇಷ್ಟೆಲ್ಲ ಹಂಗಾದ್ರೆ ಯಾರು ಸರ್ ಮಾಡಿರೋದು, ಹಂಗಾದ್ರೆ ಪಂಚಾಯತಿ ಮಾಡಿರೋದಾ ಅಥವಾ ಜನಪ್ರತಿನಿಧಿ? ಸರ್ ಜನಪ್ರತಿನಿಧಿಗಳಿಗೂ ಇದಕ್ಕೂ ಸಂಬಂಧ ಇಲ್ಲ. ಆನೇಕಲ್ ಅಭಿವೃದ್ಧಿ ಪ್ರಾಧಿಕಾರ ಮತ್ತೆ ಕಾಂಟ್ರಾಕ್ಟ್ ಲಾಬಿ ಇದ್ರ ಜೊತೆನಲ್ಲಿ ಇಂಜಿನಿಯರ್ಸ್ ಒಂದು ಅದರಲ್ಲಿ ಶಾಮೀಲಾಗಿ ಅವ್ರು ಮಾಡಿದ್ದೆ ಕೆಲಸ, ಅವ್ರು ಬರ್ದಿದ್ದೆ ಬಿಲ್. ಪಂಚಾಯತಿಗೆ ಸಂಬಂಧ ಇಲ್ಲ, ಸಂಬಂಧನೇ ಇಲ್ಲ. ಇದುವರೆಗೂ ಸಹ ಗ್ರಾಮ ಪಂಚಾಯತಿ ಸದಸ್ಯನ ಕೇರ್ ಮಾಡಿಲ್ಲ, ತಾಲೂಕ್ ಪಂಚಾಯತಿ ಸದಸ್ಯನ ಕೇರ್ ಮಾಡಿಲ್ಲ, ಜಿಲ್ಲಾ ಪಂಚಾಯತಿ ಸದಸ್ಯರನ್ನ ಕೇಟ್ ಮಾಡಿಲ್ಲ. ಅದೇ ಜಿಲ್ಲಾ ಪಂಚಾಯತಿಲಿ ಮೆಂಬರ್ಸೇ ಬಿಲ್ ಬರೀತಾರೆ. ದಯಮಾಡಿ ಇದನ್ನ ಲೋಕಾಯುಕ್ತಕ್ಕೆ ತಗೊಂಡು ಹೋದ್ರೆ ಇದೇನು ಇದರಲ್ಲಿ ಇರುವಂತ ಹಗರಣ ಇನ್ನೂ ಎಷ್ಟೋ ಇದೆ, ದೊಡ್ಡ ಹಗರಣ ಇದೆ ಸಾಕು. ಸರ್ ಈಗೇನು ಬಹಳಷ್ಟು ಆರೋಪ ಮಾಡ್ತಾರೆ, ನೀವು ಈ ಭಾಗದ ನೀವು ಜೆಡ್ ಪಿ ಆಗಿದ್ದೀರ? ಸರ್ ನಾನು ಸುಮಾರು ಒಂದು 10 ತಿಂಗಳಿಂದನೆ ಜನರಲ್ ಬಾಡಿಯಲ್ಲಿ ನಮ್ಮ ಸಾಮಾನ್ಯ ಸಭೆಯಲ್ಲಿ ಈ ಸಬ್ಜೆಕ್ಟ್ ನಾನು ತಗೊಂಡ್ಬಂದಿದ್ದು. ನಮ್ಮ ಆನೇಕಲ್ ತಾಲೂಕಲ್ಲಿ 600 ಕೋಟಿ ರೂಪಾಯಿ ಇದೆ ಎ ಡಿಯಲ್ಲಿ. ಇವರು ಏನೇನು ಕಾನೂನು ರೀತಿ ಏನೇನು ಮಾಡಬೇಕಂತ ಅದು ಬಿಟ್ಟು ರಸ್ತೆಗೆ ತಗೊತಾರೆ. ಇದು ಕುಡಿಯೋ ನೀರು ಕೊಡಬೇಕು, ವಾಟ್ರ್ ಕೊಡಬೇಕು, ಕೆರೆ ಅಭಿವೃದ್ಧಿ ಕೊಡಬೇಕು, ಅದೆಲ್ಲ ಬಿಟ್ಬಿಟ್ಟು ಎ ಡಿಯವರು ಅದನ್ನ ತಿದ್ದುಪಡಿ ಚಿಪ್ ಸೆಕ್ರೆಟರಿ ಹತ್ರ ತಿದ್ದುಪಡಿ ಮಾಡಿಸ್ಕೊಂಡು ಎ ಡಿಯವರು ಏನು ಮಾಡಿದ್ರು ಅಂದರೆ ಎಲ್ಲ ರಸ್ತೆ 1 ಕೋಟಿ ರೂಪಾಯಿ ಕೆಲಸಕ್ಕೆ 5 ಕೋಟಿ ರೂಪಾಯಿ ಕೆಲಸ ಟೆಂಡರ್ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ನಾನು ಸಬ್ಜೆಕ್ಟು ನಮ್ಮ ಏಜ್ದಲ್ಲಿ ತೊಗೊಂಬಂದಿದ್ದೀನಿ, ಸೇನೆ ನಮ್ಮ ಜಡ್ಪಿಯಲ್ಲಿ ತೊಗೊಂಬಂದಿದ್ದೀನಿ. ಇದು ಲೋಕಾಯುಕ್ತನಿಗೆ ಹಾಕಬೇಕು, ಇದು 600 ಕೋಟಿ ರೂಪಾಯಿ ಹಗರಣ ಆಗಿದೆ. ಇದು ನಾನು ಯಾವಾಗ ಇದನ್ನ 3 ಬಾರಿ ಜಡ್ಪಿಯಲ್ಲಿ ಚರ್ಚೆ ಮಾಡಿದ್ದೇನೆ. ಇದು ನಮ್ಮ ಗಮನಿಗೆ ಬರಲ್ಲ. ಇದು ನಮ್ಮದು ಆನೇಕಲ್ ತಾಲೂಕು ಲೇಔಟ್ ಏನು ಡೆವಲಪರ್ ಏನು ಲೇಔಟ್ ಮಾಡಿರ್ತಾರೆ, 180,000 ರೂಪಾಯಿ ಕಟ್ಟೋಂಥ ಹಣ ಇದು. ನಮ್ಮ ಪಂಚಾಯತಿಯಲ್ಲಿ ಸುಮಾರು ಒಂದು 20-30 ಕೋಟಿ ರೂಪಾಯಿ ಹಣ ಕಟ್ಟಿದ್ದಾರೆ. ಇದೇನು ಯಾರೂ ಜನಪದಿಗಳು ಕೈನ ತಂದು ಹಾಕಿದ ದುಡ್ಡಲ್ಲ. ಇದು ನಮ್ಮ ಲೇಔಟ್ ದುಡ್ಡು ಏನು ಡಿಪಾಸಿಟ್ ಮಾಡ್ಕೊತೀರಂದರೆ ಕೆರೆ ಅಭಿವೃದ್ಧಿ, ಅವರು ಕುಡಿಯೋ ನೀರು, ಆ ಪಂಚಾಯತಿಯಲ್ಲಿ ಏನೇನು ಬೇಕಾದ ಬೇಕು ಅಂತ ದುಡ್ಡು ಕಟ್ಸ್ಕೊಳೋದು, ರಿಸರ್ವ್ ದುಡ್ಡು ಇರಲಿ ಅಂತ. ನಾಳೆ ದಿವಸ ಲೇಔಟ್ 2 ವರ್ಷ ಆದಮೇಲೆ ಡೆವಲಪರ್ ಲೇಔಟ್ ಬಿಟ್ಟು ಹೋಗ್ಬಿಡ್ತಾರೆ, ಅವಾಗ ರಸ್ತೆ ಮಾಡ್ಬೋದು, ಇಲ್ಲ ಕುಡಿಯೋ ನೀರು ಕೊಡ್ಬೋದು, ಇಲ್ಲ ಕೆರೆ ಅಭಿವೃದ್ಧಿ ಮಾಡೋಕೆ ದುಡ್ಡು ಅದು ಇದು ಸ್ಟಾಕ್ ಮಾಡಿಗಿರ್ತಾರೆ. ಆ ದುಡ್ಡನ್ನ ಇವರು ಸರ್ಕಾರ ಹಿಂದಿನ ಸರ್ಕಾರ ಅದನ್ನ ಚೀಫ್ ಸೆಕ್ರೆಟರಿ ಹತ್ರ ಕಮಿಷನರ್ ಹತ್ರ BMD ಕಮಿಷನರ್ ಹತ್ರ ಅದನ್ನ ಸಬ್ಜೆಕ್ಟ್ ಏನು ಸಬ್ಜೆಕ್ಟ್ ಮೊದಲು BMD ಕಮಿಷನರ್ ಏನು ಮಾಡಿದ್ರು ಕಾನೂನು ಅದು ತಿದ್ದುಪಡಿ ಮಾಡಿ ಏಡಿ ಪುಂಡೆಲ್ಲ ತಗೊಂಡು ತಂಡರ್ ಮಾಡಿ ಲೂಟ್ ಹೊಡಿತಾರೆ. ನಾನು ಜಟ್ಟಿಯಲ್ಲಿ ನಾನು ಲೋಕಾಯುಕ್ತನಿಗೆ ಕೇಳಿ ಬರ್ತಿದ್ದೀನಿ. ನಾನು ಸಿಒಡಿ ತಿರ್ಗಿ ಹಾಕಂತ ಹೇಳಿದ್ದೀನಿ. ನಮ್ಮೆಲ್ಲ ಇಂಜಿನ್ ಜಟ್ಟಿ ಇಂಜಿನಿಯರ್ಸು ಕೇಳಿದ್ದೀನಿ, ಇದು ಸರಿಗೆ ಬಿಲ್ ಮಾಡಬೇಡ್ರಿ, ಕೆಲಸ ಸ್ಟಾಪ್ ಮಾಡಿ ಅಂತ ನಾನು ರಾಜ್ಯಪಾಲ್ಗೆ ಲೆಟ್ರ್ ಕೊಟ್ಟಿದ್ದೀನಿ. ಈಗ ನಮಗೆ ಇಲ್ಲಿ ಎಡಿ ಅಮೌಂಟಲ್ಲಿ ಈಗ ಆಗ್ತಾ ಇರೋ ಕಾಮಗಾರಿಗಳು, ನಮಗೆ ಉದಾಹರಣೆ 6 ಎಕರೆ 7 ಕೋಟಿ ಅದಕ್ಕೆ ರಿಲೀಸ್ ಆಗಿದೆ, 25% ಕೆಲಸ ಆಗಿಲ್ಲ. ಒಂದು ದಿವಸ ನಾವು ಹೋಗಿದ್ವಿ, ನಮಗೆ ಗೊತ್ತಿಲ್ಲ, ಅಲ್ಲಿ ಕೋಡಿ ಕಿತ್ತಾಕಿದ್ರು. ಇವಾಗ ಬಂದು ನೋಡಿ ಬೋಯ್, ಅಲ್ಲಿ ಕೋಡಿ ಕಿತ್ತಾಕ್ಬಿಟ್ಟು ನೀರು ಆಚೆ ಬಿಡೋಕ್ಕೆ 20 ಅಡಿ ಆಳ ಇಟ್ಟು ಪೂರ್ತಿ ತೆಗೆದಿದ್ರು. ನಾವು ಹೋಗಿ ಅವ್ರು ಇವ್ರ ಕಾಂಟ್ರಾಕ್ಟ್ ಫೋನ್ ಮಾಡಿ ಕೇಳಿದ್ರೆ ನೀವ್ಯಾರು ಕೇಳೋಕ್ಕೆ ಅಂತ ಹೇಳ್ಬಿಟ್ಟು ಪಿ ಡಿ ಅವ್ರಿಗೆ ಬಾಯ್ಗೆ ಬಂದ ಕೇಳಿ ಅವ್ರು ಯಾವನೇ ಅವನ ಕೈಲಿ ನಾನು ಫೋನ್ ಮಾಡಿಸ್ತೀನಿ ಅಂದ್ಬಿಟ್ಟು ಅವ್ರಿಗೆ ಬೈದ್ರು ಅಂತ. ಹೌದು, ಈ ಥರ ಎಲ್ಲ ಇದು ಮಾಡಿದ್ರೆ ಒಂದು ಮೆಂಬರ್ಗೆ ಕೂಡ ಒಂದು ಬೆಲೆ ಇಲ್ಲ ಸರ್. ಏನಾನು ಕೇಳಿದ್ರೆ ಇಲ್ಲಿ ಅವ್ರಿಗೆ ಇಷ್ಟಾನುಸಾರ ಬಂದು ಕಾಮಗಾರಿ ಕೆಲಸ ಮಾಡ್ಕೊಂಡು ಹೋಗೋದ. ಇವತ್ತು ಒಂದು ಸ್ವಲ್ಪ ಕೆರೆಗಳಲ್ಲಿ ನೀರಿದೆ, ಈ ಸುತ್ತು ಬೋರ್ಗಳಲ್ಲಿ ನೀರು ಬರ್ತಾ ಇದೆ, ಕುಡಿಯೋಕೆ ಏನು ಸಮಸ್ಯೆ ಇಲ್ಲದೆ ಹೋಗ್ತಾ ಇದೆ. ಆ ನೀರನ್ನೇ ಹೊಡೆದಕ್ಕೆ ಇವತ್ತು ಕೋಡಿ ಕಿತ್ತಾಕಿದ್ದಾರೆ. ಮೊನ್ನೆ ಹೋಗಿ ನಾವೇ ಪ್ರೆಸರ್ ಮಾಡಿ ಮುಚ್ಚಿಬಿಟ್ಟು ಬಂದಿದ್ವಿ. ಅದು ಸ್ವಲ್ಪ ದಯವಿಟ್ಟು ತುಂಬ ಆಗರಣ ಇದಾಗ್ತಾಯಿದೆ. ಎ ಡಿ ಅಮೌಂಟ್ ಅಂತ ಸಿಕ್ಕಾಪಟ್ಟೆ ಕೋಲಾಗಿದೆ ಇಲ್ಲಿ. ಅದು ದಯವಿಟ್ಟು ಸ್ವಲ್ಪ ಪರಿಶೀಲನೆ ಮಾಡಿ, ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಬಂದಿದ್ದಾರೆ, ಅದನ್ನೆಲ್ಲ ಖುದ್ದಾಗಿ ಪರಿಶೀಲನೆ ಮಾಡಿದ್ರೆ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ. ಎ ಡಿಯಲ್ಲಿ ಅವರು ಹೇಳ್ತಾ ಇರೋ ಪ್ರಕಾರ
ನಾವೊಬ್ಬರ ಮೇಲೆ ಗೂಬೆ ಕೂರಿಸೋದು ಅನ್ನೋದು ಕೂಲಂಕುಷವಾಗಿ ತಿಳ್ಕೊಂಡು ಅದರ ಬಗ್ಗೆ ಮಾಹಿತಿ ಕೊಡಬೇಕು. ನಮ್ಮ ಪ್ರಕಾರ ಎಲ್ಲ ಪೂಜೆಗೂ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಧ್ಯಕ್ಷರನ್ನ ಕರ್ಕೊಂಡವ್ರೆ ಇರೋ ಅಷ್ಟು ಇಷ್ಟು ಇದ್ದಕ್ಕೆ ಸದಸ್ಯರನ್ನ ಇಟ್ಕೊಂಡು ಬಂದಿರೋರಿಗೆ ಇನ್ಫಾರ್ಮ್ ಮಾಡಿ ಮಾಡವ್ರೆ. ಸೊ ನಮ್ಮ ಆರ್ಗದ್ದೆ ಗ್ರಾಮ ಪಂಚಾಯತಿಗೆ ಬಂದಿರೋ ಮಾಹಿತಿ ಪ್ರಕಾರ ಕೆರೆ ರೋಡುಗಳು ಇಂಟರ್ಲಾಕ್ ರಸ್ತೆ ಏನು ಎಲ್ಲಿ ಏಡಿಯಿಂದ ನಮಗೆ ಬಂದಿದೆಯಾ 16 ಕೋಟಿ 16.5 ಕೋಟಿ ನಮ್ಮ ಆರ್ಗದ್ದೆ ಗ್ರಾಮ ಪಂಚಾಯತಿಗೆ ಬಂದಿರೋದು ಅನ್ನೋದು ನನಗೆ ತಿಳಿದಿರತಕ್ಕಂಥ ಮಾಹಿತಿ. ಅದರಲ್ಲಿ ಕೆಲವು ಜಾಗದಲ್ಲಿ ಸಂಪೂರ್ಣ ಕಾಮಗಾರಿ ಮುಕ್ತಾಯ ಆಗಿದೆ, ಕೆಲವು ಜಾಗದಲ್ಲಿ ಕಾಮಗಾರಿಗಳು ಬಾಕಿ ಇವೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಈಗಾಗಲೇ ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರುಗಳು ಆರೋಪ ಮಾಡ್ತಕ್ಕಂಥದ್ದು ಇರ್ಬೋದು, ಪ್ರತಿಯೊಂದು ಇರ್ಬೋದು, ಕೂಲಂಕುಷವಾಗಿ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಗ್ರಾಮ ಪಂಚಾಯತಿಯಲ್ಲಿ ಕೂಡ ನಾನು ಯಾವ ರೀತಿ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಅವ್ರ ಬಿಲ್ಗಳನ್ನು ಕೂಡ ಈಗಾಗಲೇ ಇಷ್ಟೊತ್ತು ನೀವು ಕೂಡ ನೋಡಿದ್ರಿ ಯಾವ ರೀತಿ ತಪ್ಪು ಮಾಡಿರ್ತಾರೆ. ಅದು ನಾನು ನೇರವಾಗಿ ಯಾರೇ ಆದ್ರೂ ಅಷ್ಟೇ ಈ ಪಿಡುವಾಗ ಕೂಡ ನಾನು ಯಾವುದೋ ಒಂದು ಫೈಲಿಗೆ ಸೈನ್ ಹಾಕಿರಲಿಲ್ಲ, ಯಾಕೆ ಹಾಕಿಲ್ಲ ಅಂತ ಅವ್ರು ನೋಟಿಸ್ ಕೊಡ್ರಿ ಅಂತ ಅಲ್ಲೇ ಆದೇಶ ಮಾಡಿದ್ದೀವಿ. ಮತ್ತು ಮುಂದಿಂದು ಅಷ್ಟೇ, ಈಗೇನು ಸದಸ್ಯರಾದಂಥ ಏನು ಇವಾಗ ನಮ್ಮ ಎಲ್ಲ ಪ್ರತಿಯೊಬ್ಬರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಈ ಥರ ಏಡಿಯೋದು ಪ್ರತಿ ದುಡ್ಡನ್ನು ಪೋಲ್ ಮಾಡಿದ್ದಾರೆ, ಮತ್ತು ಎಲ್ಲ ಸರ್ಕಾರಿ ಏನು ರಸ್ತೆಗಳಿದೆ ಕಳಪೆ ಮಾಡಿದ್ದಾರೆ ಅಂತ ಹೇಳಿದರೆ ನಮ್ಮ ಅಧಿಕಾರಿಗಳನ್ನ ಕರೆಸಿದ್ದೀನಿ ನಾನು. AEE ಇರ್ಬೋದು, AEE ಇರ್ಬೋದು, ಎಲ್ಲ ಈ ಸಂಬಂಧಪಟ್ಟೆಲ್ಲ ಇಂಜಿನಿಯರ್ಗಳು ಬಂದಿದ್ದಾರೆ, ಅದನ್ನು ವೀಕ್ಷಣೆ ಮಾಡೋಣ. ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ಜರುಗಿಸಿ. ತಾವೇ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದೀರ, ತಮ್ಮ ಒಂದು ಇದರಲ್ಲೇ ಇವತ್ತು ಭ್ರಷ್ಟಾಚಾರ ನಡೆದಂತ ಆರೋಪ ಇದೆ ಸರ್, ಇದ್ರ ಬಗ್ಗೆ ಏನ್ ಮಾಡ್ತಾ ಇದ್ರಿ ನೀವು? ಪಾಲನೆ ಸೇರಿದ್ಯಾ? ಈಗ ನೋಡಿ, ನೀವು ನಾನು ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ. ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿದ್ದಾಗ ನೋಡ್ತಾ ಇದ್ದೀರಾ ನೀವು? ತಮ್ಮ ನನಗೆ ಪಾಲ್ ಕೊಡೋ ಅಂತ ಮಹಾನುಭಾವರು ಯಾರೂ ಇಲ್ಲ ಇಲ್ಲಿ. ಈಗ ಹೇಳಿದ್ರಲ್ವ ಅವರೇ, AEEಗೂ ನಮ್ಗೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇರುವಾಗ ನಮ್ಗೆ ಯಾರು ಪಾಲ್ ಕೊಡೋರು? AEE ಅಧ್ಯಕ್ಷ ಅಧಿಕಾರಿಗಳಿಗೆ ಕೆಲಸ ಮಾಡಿರೋ ಆರೋಪ. ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ನೇರವಾಗಿ ಕರ್ಕೊಂಡ್ ಬಂದಿದ್ದೀನಲ್ವ, ಈಗ ಅದ್ರಲ್ಲೇನಿದೆ ಈಗ ಅದಕ್ಕೆ ಅಲ್ವಾ ಬಂದಿರೋದು? ಪಾಲ್ ತಗೊಂಡಿದ್ರೆ ಏನಕ್ಕೆ ಬರ್ತಾರೆ ಇಲ್ಲಿ? ಅರ್ಥ ಮಾಡ್ಕೊಳಕ್ಕಾಗಲ್ವ ನೀವು? ಈಗ ಪಾಲ್ ತಗೊಂಡಿರೋರು ಮನೇಲಿ ಇರ್ತಾರೆ, ಆಯ್ತಾ? ನಾವು ಬೀದಿಗೆ ಬಂದಿದ್ದೀವಿ, ಇಲ್ಲಿ ಜನರ ಮಧ್ಯ ಬಂದ್ಬಿಟ್ಟು ನೋಡಕ್ ಬಂದಿದ್ದೀವಿ ನಾವು. ಏನು ನಿಮ್ಗೆ ಅಷ್ಟು ಮಾತ್ರ ಗೊತ್ತಾಗಲ್ವಾ? ನೋಡ್ಲಿ, ಅದು ಪಾಲ್ ತಗೊಂಡಿರೋರು ಯಾರು, ಇನ್ನೊಬ್ರು ಯಾರು, ಏನು ಮಾಡಿದ್ದಾರೆ ಅಂತ ಅಲ್ಲಿ ಹೋದಾಗ ಗೊತ್ತಾಗುತ್ತೆ. ನಾವು ಯಾವುದೇ ಕಾರಣಕ್ಕೂ ಏನು ಅಷ್ಟೇ, ನಾನು ನೇರವಾಗಿ ಈಗಾಗಲೇ ಅನೇಕ ಪಾಲ್ ಕೊಡೋಕೆ ಬಂದಿರೋರ್ನ ಕೂಡ ಓಡಿಸಿ ಸಸ್ಪೆಂಡ್ ಮಾಡಿಸಿದ್ದೀನಿ. ತಮಗೆಲ್ಲ ಗೊತ್ತಿರೋದೆ, ಅನೇಕ ಉದ್ಯೋಗ ನಿಯೋಜನೆ ಇರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಡೆಯಲ್ಲಿ ಅನೇಕ ಒಂದು ಭ್ರಷ್ಟಾಚಾರಗಳು, MLA ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಕೊಟ್ಟಿರ್ತಕ್ಕಂಥ ಏನು ಲೆಟರ್ಗಳಿತ್ತಲ್ಲ ಅದನ್ನೇ ನಾನು ಬಿಟ್ಟಿಲ್ಲ, ನೀವೇ ನೋಡಿದ್ದೀರಾ. ಇನ್ನು ಇದಕ್ಕಿಂತ ಉದಾಹರಣೆ ನಿದರ್ಶನ ಬೇಕಾ ನಿಮಗೆ? ಇದನ್ನ ಯಾವ ರೀತಿ ಕ್ರಮಕ್ಕೆ ಕೊಡ್ತೀವಿ ಸರ್? ಈಗೇನು ಹಗರಣ ಆಗಿದೆ ಯಾವುದೇ ಕಾರಣ, ಈಗಲೂ ಕೂಡ ಅಷ್ಟೇ, ಆ ಸಂಬಂಧಪಟ್ಟ ಅಧಿಕಾರಿಗಳು ತಪ್ಪು ಮಾಡಿರೋರ್ನ ಸಸ್ಪೆಂಡ್ ಮಾಡಿಸಿ ಮನೆಗೆ ಕಳಿಸೋ ಒಂದು ಜವಾಬ್ದಾರಿ ನಮ್ಗಿದೆ, ಅದನ್ನು ಮಾಡೇ ಮಾಡ್ತೀವಿ. ಆ ಅದೀಗ ಆ ಒಂದು ಯಾವುದೇ ಕಾರಣಕ್ಕೂ ಯಾರನ್ನೂ ಬಿಡಲ್ಲ. ಏನೇ ತಪ್ಪು ಮಾಡಿದ್ರೆ, ತಪ್ಪು ಮಾಡಿಲ್ವ ಅವ್ರು ನಾವು ಸಹಕಾರ ಕೊಡ್ತೀವೋ, ಕೆಲಸ ಮಾಡಲಿ, ಚೆನ್ನಾಗಿ ಮಾಡಲಿ. ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಬರುತ್ತೆ, ಅವ್ರು ಮಾಡ್ಕೋತಾರೆ, ಅವ್ರು ಫೇಸ್ ಮಾಡ್ತಾರೆ, ಮಾಡಲಿ. ಅವ್ರು ಗೊತ್ತಾಗುತ್ತಲ್ವ, ಇನ್ನೊಬ್ಬ ಅಧಿಕಾರಿ ಬರುವಂಥ ಅಧಿಕಾರಿಗೆ ಒಂದು ಜವಾಬ್ದಾರಿ ಇರುತ್ತೆ. ನೋಡಪ್ಪ, ನಾವು ಏನೋ ತಪ್ಪು ಮಾಡಿದ್ರೆ ಹಿಂಗೆ ಮೊದಲಿರ್ತಕ್ಕಂಥವ್ರು ಹಿಂಗಾಗಿದೆ ಹಿಂಗಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗಲೂ ಅವ್ರಿಗೆ ಹೇಳಿದ್ದೀನಿ, ನೇರವಾಗಿ ವಾರ್ನಿಂಗ್ ಕೊಟ್ಟಿದ್ದೀನಿ. ಈ CDPO ಇವತ್ತು ರಜಾ ಹಾಕ್ಬಿಟ್ಟು ಹೋಗಿದ್ದಾರೆ, ಅವ್ರು ಏನೋ ತಪ್ಪು ಮಾಡಿದ್ದಾರೆ ಅಂತ ನನಗೂ ವಿಚಾರ ಗೊತ್ತಾಗಿದೆ. ಬರ್ತಾರೆ, ಕರೆಸ್ತೀನಿ. ಬಿಡ್ತೀವಾ? ಬಿಡಲ್ಲ. ಅವ್ರು ತಪ್ಪಿಸ್ಕೊಂಡು ಇವತ್ತು ತಪ್ಪಿಸ್ಕೋಬಹುದು, ನಾಳೆ ತಪ್ಪಿಸ್ಕೊಳಕ್ಕಾಗುತ್ತಾ? ಸರ್, AEEಯಲ್ಲಿ ಬಹಳಷ್ಟು ಏನು ಹಗರಣಗಳಾಗ್ತಾ ಇದೆ ಸರ್. ಇಡೀ ತಾಲೂಕಿನಲ್ಲಿ 450 ಕೋಟಿ ರೂಪಾಯಿದು ಈಗಾಗಲೇ ಸುಮಾರು ಸಲ ನಾವು ಚರ್ಚೆ ಮಾಡಿದ್ದೀವಿ. ಇವತ್ತಿನ ದಿನ ನಾವು ಇನ್ನು ಎಲೆಕ್ಷನ್ನು ಕಳೆದ ಎಲೆಕ್ಷನ್ನಿಂದ ನಾವೇನು ಸ್ಟೆಪ್ ತೊಗೊಂಡಿಲ್ಲ, ಈಗ ತೊಗೊತಾ ಇದ್ದೀವಿ. ಈಗ ನಮ್ಗೆ ಕೆಲವರು ಹೇಳ್ಬೋದು AEEಗೂ ನಿಮ್ಗೆ ಸಂಬಂಧ ಏನು ಅಂತ. AEE ಯಾರಪ್ಪಂದು ಅಲ್ಲ, AEE ದುಡ್ಡು ತೆರಿಗೆ ಕಟ್ಟಿರ್ತಕ್ಕಂಥ ಎಲ್ಲ ಗ್ರಾಮಗಳಲ್ಲಿ ಲೇಔಟ್ಗಳು ಮಾಡಿರ್ತಕ್ಕಂಥ ರೈತರ ಒಂದು ಜಮೀನನ್ನು ತಗೊಂಡು ಕಳೆದೋಗಿ ಸಾರ್ವಜನಿಕರಿಗೆ ಏನು ಮೂಲಭೂತ ಸೌಕರ್ಯಗಳು ಕೊಡಬೇಕು ಅಂತ ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ಹಣ ಯಾರು ಮನೆಯಿಂದ ತಗೊಂಬಂದಿರೋದು? ಯಾರೇ ಆಗಲಿ, MP ಆಗಲಿ, MLA ಆಗಲಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಲಿ, ಇಲ್ಲ ಮಿನಿಸ್ಟರ್ ಆಗಲಿ, CM ಆಗಲಿ, ತಂದಿರೋದಲ್ಲ. ನಮ್ಮ ಆನೇಕಲ್ ತಾಲೂಕಿನ ಸಾರ್ವಜನಿಕರ ರೈತರ ಒಂದು ದುಡ್ಡದು, ಆ ರೈತರಿಗೆ ಸಂಪರ್ಕವಾಗಿ ಸಮರ್ಪಕವಾಗಿ ಅದು ಸೇರಬೇಕಾಗಿದೆ. ಆ ಸಂದರ್ಭದಲ್ಲಿ ಏನು ಯಾರು ತಪ್ಪು ಮಾಡಿದಾರೋ ಮಾಡಿ ಇವಾಗ ಅದನ್ನು ಅನುಭವಿಸ್ತಾರೆ. ಏನು ತಪ್ಪೇನಿಲ್ಲ, ಯಾರೇ ತಪ್ಪು ಮಾಡಿದ್ರು ಮುಲಾಜೇನಿಲ್ಲ. ಈಗೇನು ಏನು ಕಣ್ಮುಚ್ಕೊಂಡು ಯಾರೂ ಇರಲ್ಲ, ನೇರವಾಗಿ ಅದನ್ನು ಏನು ಬೇಕಾದರೂ ಈಗೇನು ಪ್ರತಿಯೊಬ್ಬರಿಗೂ RTI ಹಾಕ್ಬೋದು, ತಗೋಬೋದು. ಈಗ ಈಗಾಗಲೇ ನಮ್ಮ ತಾಲೂಕಲ್ಲಿ ಏನಾಗಿದೆ ಅಂದರೆ ಈ RTI ಕತೆ ಯಾವ ಥರ ಆಗಿದೆ ಅಂದರೆ, ಅಧಿಕಾರಿಗಳಿಗೆ RTI ಹಾಕ್ತಾರೆ, ಅವರೇನಾದ್ರು ಕಾಸು ಕೊಟ್ಟರೆ ವಾಪಸ್ ತಗೊಂಡೋಗ್ತಾರೆ. ಈ ನಿಟ್ಟಿನಲ್ಲಿ ನಮ್ಮ ತಾಲೂಕಲ್ಲಿ ನಡೀತಾ ಇದೆ, ಅದ್ರ ಮೇಲೂ ತನಿಖೆ ಹಾಕ್ಸಿದ್ದೀವಿ. ಏನು ನಾವೇನು ಸುಮ್ಮನೆ ಕೂತ್ಕೊಂಡಿಲ್ಲ. RTI ಕಾರ್ಯಕರ್ತರು ಯಾರು ತಪ್ಪು ಮಾಡ್ತಾರೆ? ತಪ್ಪು ಮಾಡಿದಿರೋರಿಲ್ಲ, ತಪ್ಪು ಯಾರು ಮಾಡ್ತಾರೋ ಅವ್ರ ಮೇಲೂ ಕೂಡ ಈಗಾಗಲೇ ಕಮಿಷನರ್ವರೆಗೂ ಹೋಗಿದ್ದೀವಿ ನಾವು. ಕಮಿಷನರ್ವರೆಗೂ ಹೋಗಿ ಅಧಿಕಾರಿಗಳಿಗೆ ಈ ಥರ ಟಾರ್ಚರ್ ಕೊಡ್ತಾರೆ, ಈ ಥರ ಎಲ್ಲ ದುಡ್ಡು ಕಲೆಕ್ಷನ್ ಮಾಡೋಕೆ ಓಡಾಡ್ತಾ ಇದ್ದಾರೆ, ಇದನ್ನು ಸಮರ್ಪಕ ತನಿಖೆ ಮಾಡಬೇಕು ಅಂತ ಈಗ ಬಿಟ್ಟಿದ್ದೀವಿ. ಯಾರು ತಗೊಳಕ್ಕೋತಾರೋ ಗೊತ್ತಾಗುತ್ತೆ, ಅವರೆಲ್ಲ ಮುಲಾಜೇನಿಲ್ಲ. ಯಾರಿಗಾದ್ರೂ ಅಷ್ಟೇ, ಏನೋ ಸುಮ್ಮನೆ ಇರ್ತಾರೆ, ಜಿಲ್ಲಾ ಪಂಚಾಯತಿ ಸದಸ್ಯರಾಗಲಿ, ಅಧ್ಯಕ್ಷರಾಗಲಿ, ಗ್ರಾಮ ಪಂಚಾಯತಿ ಆಗಲಿ, ಯಾರೂ ಸುಮ್ಮನೆ ಇರಲ್ಲ. ಈಗ ಬಂದಿದ್ದೀವಿ, ನಾವು ಕೂಡ ಕರೆಕ್ಟಾಗಿ ಮಾಡಿದ್ರೆ ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಾರ್ಟಿ ಇರಲಿ, ಏನೇ ಇರಲಿ, ಒಳ್ಳೆ ಕೆಲಸ ಮಾಡೋರು ನಾವು ಸಹಕಾರ ಮಾಡ್ತೀವಿ, ಒಳ್ಳೆ ಕೆಲಸ ಮಾಡೋರು ಅಪ್ರಿಷಿಯೇಟ್ ಮಾಡ್ತೀವಿ.
ಗೆಡ್ಡೆದು ಮಾಡಿದ್ರೆ ಯಾವುದೇ ಕಾರಣಕ್ಕೂ ನೇರವಾಗಿ ನಾನು ಯಾವುದೇ ಸಭೆಯಲ್ಲಿ ನೀವೇ ನೋಡಿದ್ರೆ ನಾನು ಯಾರು ಸಿ ಎಮ್ ಇದ್ರು ಅಷ್ಟೇ, ಮಿನಿಸ್ಟರ್ ಇದ್ರು ಅಷ್ಟೇ, ಎಮ್ ಎಲ್ ಎ ಇದ್ರು, ಎಂ ಪಿ ಇದ್ರು ಅಷ್ಟೇ, ನಾನು ನೇರವಾಗಿ ಮಾತಾಡುವಂಥ ವ್ಯಕ್ತಿ. ಅದರಲ್ಲಿ ಏನಿದೆ, ನನ್ನ ಮೇಲೆ ಯಾರನ್ನ ಹೇಳಿದ್ರು ಬರಲಿ ನೇರವಾಗಿ ನನ್ನ ಹತ್ರ ಬರಲಿ. ಈಗ ಬಂದಿರೋದೇ ನನ್ನ ಬೀದಿಗಲ್ವಾ, ಅದಕ್ಕೆ ನೀವು ಕೇಳಿದ್ರಿ, ನನಗೇನು ಕೋಪ ಇಲ್ಲ, ಇದು ಸಹಜ ಇದು. ಅದಕ್ಕೇನಲ್ವ ಇವತ್ತು ಬಂದಿರೋದು, ನಾನು ಬಂದಿರೋದು ಯಾಕೆ ಹೇಳಿ? ಇವತ್ತಿನ ದಿನ ನಾವೆಲ್ಲ ಏನು ತಪ್ಪು ಮಾಡಿದ್ದಾರೆ, ಏನು ಇದು ಮಾಡಿದ್ದಾರೆ, ಸಾರ್ವಜನಿಕರಿಗೆ ಸೇರಿದೆಯಾ ಇಲ್ವಾ? ನಮ್ದೇನಿದೆ, ಎಲ್ಲ ಅಧಿಕಾರಿಗಳು ಏನು ಜನಪ್ರತಿನಿಧಿಗಳು ಏನಿದ್ದಾರೆ, ಎಲ್ಲರೂ ಒಂದು ಜೋಡಣೆ ಆಗಿ ಕೆಲಸ ಮಾಡಿರ್ಬೇಕು. ಆ ಕೆಲಸ ಮಾಡಿಲ್ಲ ಅಂದರೆ ಇವತ್ತು ಗೊತ್ತಾಗುತ್ತೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ನಾವು ತಾಲೂಕು ಪಂಚಾಯತ್ ಉಪಾಧ್ಯಕ್ಷರು ಹಾಗೂ ಆರ್ಗತೆ ಡಿಪಿ ಮೆಂಬರು ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರುಗಳು ಇವತ್ತಿನ ದಿವಸ ಅಧಿಕಾರಿಗಳನ್ನು ನಾವು ಕರೆಸಿ ಇಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಏನು ಈ ಒಂದು ಹಗರಣಗಳು ಯಾವ ರೀತಿ ಆಗ್ತಿದೆ ಅಂದರೆ, ಪ್ರತಿಯೊಂದು ಈ ಆನೇಕಲ್ ತಾಲೂಕಿನಲ್ಲಿ ಪ್ರತಿಯೊಂದು ಪಂಚಾಯತಿಗಳಲ್ಲೂ ಆಗ್ತಾ ಇದೆ. ಯಾಕಂದರೆ ಅಲ್ಲಿ ರೋಡಿನ ವ್ಯವಸ್ಥೆ ಸುಮಾರು ಕಂಪ್ಲೇಂಟ್ ಬರ್ತಿದೆ. ಗ್ರಾಮ ಸಭೆಗಳಲ್ಲೂ ಸಹ ಯಾರೂ ಅಧಿಕಾರಿಗಳು ಕರೆಕ್ಟಾಗಿ ಬರ್ತಾ ಇಲ್ಲ. ಅದು ಸಹ ನಾನು ಜಿಲ್ಲಾ ಪಂಚಾಯತಿ ಮೀಟಿಂಗಲ್ಲಿ ಸಹ ನಾನು ಇದನ್ನು ನಾನು ಅಲ್ಲಿ ತನಿಖೆ ಮಾಡಿದ್ದೀನಿ. ಅಲ್ಲಿ ಸಿ ಒ ಮೇಡಮ್ ಎದುರುಗಡೆ ನಾನು ಹೇಳಿ ಈ ಥರ ಆಗ್ತಿದೆ, ಹಗರಣಗಳು ತುಂಬಾ ನಡೀತಿದೆ ಇಲ್ಲಿ. ಯಾವುದೇ ಕಾರಣಕ್ಕೂ ನಾವು ಈಗ ಏನು ಗ್ರಾಮ ಸಭೆಗಳಲ್ಲಿ ಹೋಗ್ತಾ ಇದ್ದೀವಿ, ಅಲ್ಲಿ ಸಹ ಅಧಿಕಾರಿಗಳು ಬರ್ತಾ ಇಲ್ಲ. ಅದನ್ನು ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ. ಅದನ್ನು ಸಹ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ನಮ್ಮ ಏನು ಒಂದು ಗ್ರಾಮ ಸಭೆಯಲ್ಲಿ ಬಂದು ಅಲ್ಲಿ ಇರುವಂಥ ಪರಿಹಾರ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ, ಆದರೆ ಅವ್ರು ಬರ್ತಾ ಇಲ್ಲ. ಅದೇ ರೀತಿ ಏನು ರೋಡ್ಗಳಲ್ಲಿ ಸುಮಾರು ಹಲವಾರು ನಿಟ್ಟಿನಲ್ಲಿ ಹಗರಣಗಳಾಗ್ತಿದೆ. ಯಾಕಂದರೆ ಸುಮಾರು ಕೋಟಿಗಳು ಬರ್ತಿದೆ, ಆ ಕೋಟಿಗಳಲ್ಲಿ ಒಂದು ಅರ್ಧ ಭಾಗದಷ್ಟು ಕೂಡ ಕೆಲಸ ಮಾಡ್ತಾ ಇಲ್ಲ, ಅವರು ಕಾಲು ಭಾಗದಷ್ಟು ಕೆಲಸ ಮಾಡ್ತಾ ಇಲ್ಲ. ಅದು ಸುಮಾರು ಕಡೆ ನಮಗೆ ಕಂಪ್ಲೇಂಟ್ ಬರ್ತಾ ಇದೆ. ಅದನ್ನು ಸರಿಯಾದ ನಿಟ್ಟಿನಲ್ಲಿ ನಾವು ಆ್ಯಕ್ಷನ್ ತಗೊತೀವಿ ಅಂತ.